ಹಾಯ್ ನಮಸ್ಕಾರ. ಇವತ್ತು ತಾನೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಮಂಗಳವಾರ, ಬೇಗನೆ ಎದ್ದು ಆಲ್ರೆಡಿ ಎಲ್ಲ ಸ್ನಾನ ಪೂಜೆ ಮನೆ ಕೊಡ್ಸೋರ್ಸೆ ಎಲ್ಲ ಆಗಿ ಲಾಸ್ಟ್ಗೆ ಇವತ್ತು ಮಂಗಳವಾರ ಆಗಿರೋದ್ರೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಇವತ್ತು ಬಂದು ಸ್ವಾತಿ ಹುಡ್ತ ಹಬ್ಬ. ಅವಳಿಗೆ ಇವತ್ತು ಮಂಗಳವಾರ, ಅವಳು ಮಂಗಳವಾರ ಹುಟ್ಟಿದ್ದೀನೇ, ಇವತ್ತೇ ಬಿದ್ದದೆ. ಇವತ್ತು ನೋಡೋಣ, ಕರ್ಕೊಬತ್ತೀನಿ. ಇವತ್ತು ಮಗುನ ಅವಳ ನಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ಪಾಪುನು ಅಷ್ಟೇ, ಇವತ್ತು ಅವಳು ತೋರಿಸ್ತಾವಳೆ ನಾನು ನನ್ನ ವಿಡಿಯೋದಲ್ಲಿ. ನಾಳೆ ತಪ್ಪರೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಇವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ. ಅವಳಿಗೆ ಕೇಳಿದೆ ಏನ್ ಮಾಡೋದು ಅಂತ. ಈಗ ಮಕ್ಳಿಗೆ ಏನ್ ಇಷ್ಟ ಅದನ್ನ ಕೇಳ್ಬೇಕಲ್ವಾ. ಅದಕ್ಕೆ ಅವಳು ಕೇಳಿದಾಗ, ಅಮ್ಮ ನನಗೆ ಸ್ವೀಟ್ ಏನು ಅವಳು ತಿನ್ನಲ್ಲ ಜಾಸ್ತಿ. ನಿನ್ನೆ ಮೊನ್ನೆ ಭಾನುವಾರ ಪಾಯಸ ಮಾಡಿದೆ, ಅದೆಲ್ಲ ತಿಂದಿದ್ಲು. ಬೇಡ, ಜಾಮೂನ್ ಮಾಡ್ತೀನಿ ಅಂದ್ರೆ ಬೇಡ ಅದ್ಲು. ಅದಕ್ಕೋಸ್ಕರ ಮಟನ್ ಬಿರಿಯಾನಿ ಮಾಡಮ್ಮ ಅಂದ್ಲು. ಈಗ ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾರಂತೆ. ನಾನು ಆಮೇಲೆ ಹೋಗ್ಬಿಟ್ಟು ಬಂದ್ಮೇಲೆ ಫೋನ್ ಮಾಡ್ತೀನಿ ಬಾ ಅಂದ್ಲು. ಅಷ್ಟೆಲ್ಲ ನಾನು ಮಟನ್ ಬಿರಿಯಾನಿ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ ಅವಳಿಗೆ ಇಷ್ಟ ಅಂತ. ಬನ್ನಿ, ಸಿಂಪಲ್ ಆಗಿ ಮಟನ್ ಬಿರಿಯಾನಿ ಚೆನ್ನಾಗಿರುತ್ತೆ ಮಾಡೋಣ. ಮತ್ತೆ ಚಿಕನ್ ಚಾಪ್ಸು ಮಟನ್ ಬಿರಿಯಾನಿ ಚೆನ್ನಾಗಿರುತ್ತೆ, ಅದನ್ನು ಕೂಡ ತೋರಿಸ್ತೀನಿ. ಅವ್ರಿಗೆ ಏನು ಇಷ್ಟ ಅದನ್ನೇ ಮಾಡ್ಬೇಕಲ್ವಾ. ನಾವು ಇಷ್ಟ ಇಲ್ದಿರೋದು ಮಾಡ್ರೆ ತಿನ್ನಲ್ಲ. ಅದಕ್ಕೋಸ್ಕರ ಮನೆಯೆಲ್ಲ ಪಲಾವ್ ಮಾಡಿದ್ದೀನಿ. ಅದಕ್ಕೆ ಇವತ್ತು ಈ ಬಿಸಿಲು ಬೇರೆ ಸಿಕ್ಕಾಬಿಟ್ಟೆ, ಚಿಕನ್ ಬೇಡ ಅಂದ್ಬಿಟ್ಟು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸಾರೇ ಮಾಡಲ್ಲ, ಮಟನ್ ಬಿರಿಯಾನಿ ಚಿಕನ್ ಚಾಪ್ಸ್ ಮಾಡೋಣ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಟನ್ ತರಕ್ ಹೋಗಿದ್ದಾರೆ ಯಜಮಾನ್ರು, ಚಿಕನ್ ತಂದು ಕೊಟ್ಬಿಟ್ಟು ಹೋಗಿದ್ದಾರೆ. ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಎಲ್ಲ ಹೆಂಗ್ ಅನ್ನಿಸ್ತಾ ಇದೆ ನಿಮಗೆ ಮಗು ಬಂದಿರೋದಕ್ಕೆ? ಅಯ್ಯೋ ತುಂಬಾ ಖುಷಿ. ಏನ್ ಹೇಳೋದು ಆ ಚಿನ್ನ ಮರಿ ಬಗ್ಗೆ. ಮಕ್ಕಳಿದ್ರೆ ನಿಮ್ಗೆ ಗೊತ್ತಲ್ಲ, ಯಾರ ಮಕ್ಕಳಲ್ಲ ಯಾರು ದೃಷ್ಟಿ ಹಾಕ್ಬಿಡಿ ನೋಡಿ, ಆಮೇಲೆ ಅವನಿಗೆ ಆಶೀರ್ವಾದ ಮಾಡಿ. ನಿಮ್ ಪ್ರೀತಿ ಶ್ವಾಸ ಬೇಕೇ ಬೇಕು ಅವ್ರ ಅಮ್ಮ ಮಗನ್ಗಿಬ್ಬರ್ಗುನು. ನಿಮ್ಮ ಪ್ರೀತಿ ಶ್ವಾಸ ಇಲ್ಲಿ ಅವ್ರ ಮಟ್ಟಕ್ಕೆ ಬೆಳ್ದಿಲ್ಲ. ಅವ್ರಿಗೆ ಯಾವಾಗ್ಲೂ ಸದಾ ನಿಮ್ಮ ಆಶೀರ್ವಾದ ಇರ್ಲಿ. ಪಾಪುಗೆ ನೋಡಿ ಆಶೀರ್ವಾದ ಮಾಡಿ ಅಷ್ಟೇ. ಅಮ್ಮ ಇವಾಗ ಅಜ್ಜಿ ಆಗ್ಬಿಟ್ಟಿದ್ದಾರೆ. ಅಜ್ಜಿ ತಾತ ಅಮ್ಮನ ಯಾವಮ್ಮ ನಿನ್ ಮಗ್ಳು ಕೆಳರು ಹೊಡಿತಾಳೆ ನಿಮ್ಗೆ. ಇಲ್ಲಿ ನಮ್ಮ ಓನರ್ ಮನೇಲಿ ಒಬ್ರು ಅವ್ರ ಅಜ್ಜಿನ ಅಮ್ಮಮ್ಮ ಅಮ್ಮಮ್ಮ ಅಂತಾರೆ. ಅದನ್ನ ಇವ್ರು ಅಮ್ಮಮ್ಮ ಅಮ್ಮಮ್ಮ ಅನ್ಸ್ಬೇಕು. ಇಲ್ಲ ಅಜ್ಜಿ ಮುದ್ಕಿ ಅನ್ನಿಸ್ತೀನಿ ನೋಡ್ತೀನಿ. ನೋಡೋಣ ನೋಡೋಣ ಬಾ. ಜಾಸ್ತಿ ನನ್ನ ಹತ್ರ ಇರ್ತಾನೆ, ನನ್ನ ಹತ್ರನು ಇರ್ತಾನೆ. ನಾನೇ ಜಾಸ್ತಿ ಎಣ್ಣೆ ಸ್ನಾನ ಮಾಡಿಸೋದಾಗ್ಲಿ. ಎಣ್ಣೆ ಸ್ನಾನ ಮಾಡ್ಸಿದ್ರೆ ಕೇಳಲ್ಲ, ಮುದ್ದು ಮಾಡೋದಿಲ್ಲ. ನಾನೇ ಎಣ್ಣೆ ಸ್ನಾನ ಮಾಡಿಸ್ಬಿಟ್ರೆ ನೀನ್ ಹೇಳ್ದಂಗೆ ಕೇಳುತ್ತೆ ಅಲ್ಲ. ಹುಡುಗರ್ ಮಾತು ಹುಡುಗರೇ ಕೇಳೋದು. ಯಾವತ್ ಕರ್ಕೊ ಬರ್ತೀನ? ಆಹಾ ಖುಷಿ. ಇವತ್ ಕರ್ಕೊ ಬರೋಣ ಅಂತ ಇದೀನಿ ನೋಡಲ್. ಕರ್ಕೊ ಬರ್ಲಿಲ್ಲ ಅಂದ್ರೆ ಅಲ್ಲೇನೆ. ಇವತ್ ಅವಳ ಬರ್ತಡೆ ಎಲ್ಲ, ಅದೆಲ್ಲ ಒಂಚೂರು ಫ್ಲಿಪ್ಪಿಂಗ್ ತಗೊಂಡ್ಬರ್ತೀನಿ ಮಾಡ್ಕೊಂಡ್ ತಗೊಂಡೋಗಿರೋದ್ನೆಲ್ಲ. ಒಂದ್ ನಿಮಿಷ ಅಂಬ. ಇವಾಗ ಚಿಕನ್ ಚಾಪ್ಸ್ಗೆ ಒಂದ್ ಸ್ವಲ್ಪ ಹುರಿದಾಕೊಳ್ಳೋಣ, ಚೆನ್ನಾಗಿರುತ್ತೆ. ಅಲ್ಲಿಗೆ ತಗೊಂಡೋಯ್ತಾರೆ, ಅದ್ರಿಂದ ಒಂದ್ ಸ್ವಲ್ಪ ರುಚಿಯಾಗಿ ಮಾಡೋಣ. ಇಲ್ಲಾಂದ್ರೆ ಏನಾರ ಅಂತಾಳೆ ಅವ್ರ ಯಜಮಾನಪ್ಪನ ತಿನ್ನೋದಲ್ಲ. ಅವರೆಲ್ಲ ರುಚಿಯಾಗಿ ಚೆನ್ನಾಗಿ ಹೊರ್ಗಡೆಯಿಂದ ತಿಂದವರು ಮನೇಲಿ. ಅದಕ್ಕೆ ಸ್ವಲ್ಪ ಉರ್ದಿ ಮಾಡೋಣ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಚಾಪ್ಸ್ಗೆ. ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಚಿಕನ್ ಮಾಡೋಕ್ಕೆ ಅಂತಲೇ ಒಂದು ಈರುಳ್ಳಿ, ಅಲ್ಲಿಂದ ಬಂದರೆ ಒಂದಿಷ್ಟು ಸೋಪ್ ಹಾಕೊಂಡು ಜೀರಿಗೆ ಹಾಕೊಂಡು ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಒಂದ್ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಆಯ್ತಾ. ಅಲ್ಲಿಂದ ಬಂದ್ರೆ ಇಲ್ಲಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ, ಹಾಕೊಂಡು ಮತ್ತೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕೋತೀನಿ ನಾನು. ಹಾಕೊಂಡು ಇದನ್ನ ಸ್ವಲ್ಪ ಹುರ್ಕೊಂಡ್ಬರ್ತೀನಿ. ಇದಕ್ಕೆ ನಾನು ಒಂದೆರಡು ಗೋಡಂಬಿ ಹಾಕೋತೀನಿ, ನಿಮ್ಗೆ ಇಷ್ಟ ಇದೆ ಹಾಕೊಳ್ಳಿ, ಇಲ್ಲ ತೆಂಗಿನಕಾಯಿನಾರು ಹಾಕೊಳ್ಳಿ. ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರಲಿ ಅಂತ ಒಂದು ಗೋಡಂಬಿ ಹಾಕೋತೀನಿ, ಬೇಕಾದ್ರೆ ತೆಂಗಿನಕಾಯಿನಾರ ಹಾಕು ಚೆನ್ನಾಗಿ ಬರುತ್ತೆ. ಹುರ್ಕೊಬೇಕು, ಇದಾದ್ಮೇಲೆ ಆರಕ್ಕೆ ಇಟ್ಬಿಟ್ಟು ನಾವು ಬಿರಿಯಾನಿ ಇಟ್ಕೊಳ್ಳೋಣ. ಮಟನ್ ಬಿರಿಯಾನಿ ನೋಡಿ ಬಂದಿದೆ. ಮಟನ್ ಬಿರಿಯಾನಿ ಎಳೆ ಮಟನ್ ತೊಳೆದಿಟ್ಕೊಂಡಿದ್ದೀನಿ ಎಲ್ಲ ಒಂದನ್ನು ತೋರ್ಸೋಣ. ಒಂದ್ ಬಾಯ್ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಬನ್ನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ, ಬಿರಿಯಾನಿ ಮಾಡೋಣ.
ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ. ಅಡಿಗೆ ಮಾಡ್ಬೇಕಾದ್ರೆ ಏನಾರ ಬಾಯಿ ಅಲ್ಲಾಡಿಸ್ತಾ ಇರ್ಬೇಕಲ್ಲ. ಅಭ್ಯಾಸ ಅದು. ಇಲ್ಲಿ ಗೋಡಂಬಿ ತೆಗೆದಿದ್ನಲ್ಲ ಬಾದಾಮಿ ಬಾಯಿಗೆ ಹಾಕ್ತೀನಿ ತೋರ್ಸು. ಇಲ್ಲಿ ಸ್ವಲ್ಪ ಎಣ್ಣೆ ತುಪ್ಪ ಹಾಕೊಂಡಿದ್ದೀನಿ. ಅಲ್ಲಿ ಕಾಯೋಷ್ಟ್ರಲ್ಲಿ ಇಲ್ಲಿ ನೋಡ್ರಿ ಬಿರಿಯಾನಿ ಅಲ್ಲ, ಬಿರಿಯಾನಿ ಮಟನ್ ಬಿರಿಯಾನಿಗೆ ಚಕ್ಕೆ ಲವಂಗ ಒಂದ್ಬಿಟ್ಟು ಎಲ್ಲ ಒಂದು ಹಾಕೊಂಡಿದ್ದೀನಿ. ಚಕ್ಕೆ ಒಂದೆರಡು ಕಾಳು ಮೆಣಸು ಸೋಂಪು ಜೀರಿಗೆ ಅನಾನಸು ಮರಾಠಿ ಮುಗ್ಗು ಏಲಕ್ಕಿ ಇಷ್ಟು ಹಾಕೊಂಡೆ. ಪಲಾವ್ ಎಲೆ ಸ್ವಲ್ಪ ಆದ್ಮೇಲೆ ನಾನು ಇಲ್ಲಿ ಒಂದು ದಪ್ಪ ಸೈಜು ಮೂರು ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೀನಿ ಆಯ್ತಾ. ಸ್ವಲ್ಪ ಅದು ಸ್ಮೆಲ್ ಬತ್ತಾ ಅದು. ಇವಾಗ ಇದನ್ನ ಹಾಕೊಳ್ಳೋಣ. ಇದನ್ನ ಹಾಕಿದ್ಮೇಲೆ ಹಾಕಿದ್ಮೇಲೆ ಚೆನ್ನಾಗಿದೆ. ಇದನ್ನ ಮಟನ್ ಹಾಕ್ಬೇಕಾ? ಈಗ ಎಲ್ಲ ಇದನ್ನ ಚೆನ್ನಾಗಿ ಉರ್ಕೊಂಬರ. ಈರುಳ್ಳಿ ಎಲ್ಲ ಕೆಂಪ್ಕೊಂಡ್ರೆ ಚೆನ್ನಾಗಿ ಒಂದು ಒಂದೆರಡು ಮೂರು ನಿಮಿಷ ಉರ್ಕೋಬೇಕು. ಆಕ್ಚುಲಿ ಈರುಳ್ಳಿ ಬೇಯಿಸ್ಲಿ ಮಟನ್ ಬಿರಿಯಾನಿಗೆ ಶುಂಠಿ ಹಾಕೊಂಡಿನಿ, ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಅಲ್ಲಿಂದ ಬಂದರೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣಸಿನ್ಕಾಯಿ ಕಮ್ಮಿನೇ ಹಾಕು ಬಿಸಿಲು ಬಿಸಿಲು ಅದಕ್ಕೆ ಒಂದು ಒಂದು ಏಳು ಎಂಟು ಹಾಕೊಂಡಿದ್ದೀನಿ ಆಯಿತಾ. ಕೊತ್ತಂಬರಿ ಸೊಪ್ಪು ಅದರಿಂದ ಬಂದರೆ ಒಂದಿಡಿ ಪುದೀನ, ಒಂದಿಡಿ ಕೊತ್ತಿರಿ ಒಂದಿಡಿ ಪುದೀನ ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಂಡು ರುಬ್ಕೋಬತ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬತ್ತಾರೆ. ಇದು ಕೂಡ ಮುಚ್ಚಲ ಅಲ್ಲಾರೆ ಈರುಳ್ಳಿ ಚೆನ್ನಾಗಿ ಕೆಂಪು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಉಕ್ಕೊಂಡು ಇವಾಗ ಇಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಜೂಜುಗೆ ಆಯ್ತಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು, ಟೊಮೆಟೊ ಒಂದು ಮೀಡಿಯಂ ಸೈಜು ಮೂರು ಇದ್ರು ಅದೇನು ಜಾಮ್ ಟೊಮೆಟೊ ಹಾಕೊಂಡು ಜಾಮ್ ಟೊಮೆಟೊ ಆಮೇಲೆ ಒಂದು ಸ್ವಲ್ಪ ಅರ್ಧ ಮೆಂತ್ಯ ಸೊಪ್ಪು ಅರ್ಧ ಇದು ಪಕ್ಕನ ಚಿಕನ್ ಇದಕ್ಕೆ ಚಕೋತ ಅಂತಾನೆ ಹಾಕೋದು. ಚಕೋತ ಅಂದಿನಿ ಇದು ಪಾಲಕ್ ಚುಕ್ಕೆ ಚುಕ್ಕೆ ಸೊಪ್ಪನೆ ಹಾಕೋದು. ಬಿರಿಯಾನಿ ಇರಲ್ಲ ಮಟನ್ ಸಾಂಬ್ ಹಾಕ್ತಾರೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನೋ ಪಾಲಕ್ ಹಾಕ್ತಾರಲ್ಲ ಅದಕ್ಕೆ ಏನೇನು ಹಾಕ್ತಾರೆ ಇದನ್ನ ಚೆನ್ನಾಗಿ ಹುಡ್ಕೋಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅವೆಲ್ಲ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆವರೆಗೂ ಹುಡ್ಕೋಬೇಕು. ಉಟ್ಕೊಂಡಿದ್ದೀನಿ ಟೊಮೆಟೊನೂ ಮೆತ್ತಗಾಗಿದೆ. ಇಲ್ಲಿ ನಾನು ಒಂದು ಅರ್ಧ ಚಮಚ ಅರಿಶಿನ ಪುಡಿ, ನಾನು ಬಿರಿಯಾನಿ ಪೌಡರ್ ಹಾಕೋತಾ ಇದ್ದೀನಿ. ಹನ್ನೆರಡು ರೂಪಾಯಿ ನಾನು ಪ್ಯಾಕೆಟ್ ಪೂರ್ತಿ ಹಾಕಿದ್ದೀನಿ. ಅಲ್ಲಿಂದ ಬಂದರೆ ಇಲ್ಲಿ ನಾನು ಕೊತ್ತಂಬರಿ ಪುದೀನ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕಿದ್ನಲ್ಲ ರುಬ್ಕೊಂಡಿದ್ದೀನಿ. ಇದನ್ನು ಹಾಕಿ ಉಪ್ಪು ಇಲ್ಲಿ ಒಂದು ಬಟ್ಲು ಒಂದು ಅರ್ಧ ಬಟ್ಲು ಮೊಸರು ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡಿ ಹಾಕೊಂಡಿದ್ದೀನಿ. ಈ ಥರ ಮಾಡಿ ಇನ್ನೇನಂತಾರ ಅದನ್ನ ನಂಗೆ ಗೊತ್ತಿಲ್ಲ. ನೀನು ಸ್ವಲ್ಪ ತಲೆಲ್ಲೇ ಜಾಸ್ತಿ ಮರಿ. ನೀನ್ ತಲೆಯಲ್ಲಿ ಮರ್ಯಾದ ಇಂಗ್ಲಿಷ್ ನಂಗೆ ಕನ್ನಡ ಕರೆಕ್ಟ್ ಆಗಿ ಹೇಳಿ. ನನಗೂ ನಮ್ಮ ಅಮ್ಮಂಗೂ ಜಗಳ ಎಂತಿಕೆ ಆಂಗ್ಲ ಪ್ರೊಡಕ್ಷನ್ ಅನ್ನೋನು ಜಾಸ್ತಿ ಮಾಡ್ತಾರೆ. ನೋಡಿ ಚೆನ್ನಾಗಿ ಆಗಿದೆ. ಇದು ಎಣ್ಣೆ ಬಿಟ್ಕೊಳ್ಳೋರ್ಗೆ ಹುರ್ಕೊಂಡಿದ್ದೀನಿ. ಇಲ್ಲಿ ನಾನು ಮಟನ್ ತೊಳೆದಿಟ್ಕೊಂಡಿದ್ದೀನಿ. ಒಂದು ಕೆ ಜಿ ಮಟನ್ನು ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಒಂದು ಸ್ವಲ್ಪ ಮಟನ್ ಚಿಕನ್ ಮಟನ್ ಉಪ್ಪು ಖಾರ ಇಡೀವರೆಗು ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೋಬಿಡ್ತೀನಿ. ಆಮೇಲೆ ಮುಚ್ಚಲ ಮುಚ್ಚಿ ಕೂಗಿಸ್ಕೊಳ್ಳೋದು. ನೀರು ಗಿಡಾಕಲ್ವಾ ಆಮೇಲೆ ಹಾಕೋಣ. ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಉಟ್ಕೊಂಡಿದ್ದೀನಿ. ಕಡೆ ಮಾಂಸ ಅಲ್ವಾ ಒಂದೆರಡು ಉಪ್ಪು ಕೂಗಿಸ್ಕೊಂಡ್ರೆ ಸಾಕು. ಎರಡಲ್ಲ ಒಂದು ಉಪ್ಪು ಕೂಗಿಸ್ಕೊಂಡ್ರೆ ಚೆನ್ನ ಮಟ ಚೆನ್ನಾಗಿ ಬೇಯಲಿ. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಇವಾಗ ತೊಳೆದಿ ಬೀರೋದ್ರೆ ಇಷ್ಟು ಹಾಕೊಂಡು ಕೂಗಿಸ್ಕೊತೀನಿ. ನಾನು ಇದನ್ನ
ಒಂದು 100 ಕೂ ಕುಗ್ಸ್ಕೊಳ್ತೀನಿ ನೀವು ಮಟನ್ ಯಾವ ರೀತಿ ತಗೋತೀರಾ ಅದಮೇಲೆ ಹೋಗುತ್ತೆ ಅಕ್ಕ ಎಲ್ಲ ರೆಡಿ ಮಾಡ್ಕೊತ್ತೀಯಾ ಚಿಕನ್ ಗೆ ಕುಕ್ಕರ್ ಮುಚ್ಚಲ್ಲ ಅಂತ ಮೆಲ್ಲ ಮಾತಾಡಮ್ಮ ಮೆಲ್ಲ ಮಾತಾಡ ಜೋರಾಗಿ ಮಾತಾಡು ಅಂತ ಹೇಳ್ತೀನಿ ಅದಲ್ಲ ಜೋರಾಗಿ ಮಾತಾಡು ಅಂತ ಕಿವಿ ಹತ್ರ ಬಂದು ಜೋರಾಗಿ ಮಾತಾಡಬೇಡ ಆಯ್ತು ಅದಲ್ಲ ಮಾತಾಡ ಜೋರಾಗಿ ಇದು ಒಂದು 100 ಕೂ ಕುಗ್ಸ್ಕೊಂಡ್ಮೇಲೆ ಮತ್ತೆ ಕಂಟೈನರ್ ಮಣ್ಣ ಎಲ್ಲ ರೆಡಿ ಮಾಡೋಣ ಮಟನ್ ಸಾರ್ ಅಂದ್ರೆ ಬಿರಿಯಾನಿ ಇಕ್ಕಿದ್ನಲ್ಲ ಅದು ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ 100 ಕೂಗು ಇನ್ನ ಉಸಿರು ಇನ್ನ ವೇಟ್ ಬಿಟ್ಟಿಲ್ಲ ಅಷ್ಟರಲ್ಲಿ ನಾವು ವೇಟ್ ಬಿಡೋ ಅಷ್ಟರಲ್ಲಿ ಚಿಕನ್ ಚಾಪ್ಸ್ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಅದೇ ಪಾತ್ರನ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಈರುಳ್ಳಿ ಸಣ್ಣ ಕಟ್ ಮಾಡಿಕೊಂಡಿದ್ದೀನಿ ಇದನ್ನು ಅಷ್ಟೆ ಸ್ವಲ್ಪ ಈರುಳ್ಳಿ ಕೆಂಪಾಗುವಂತೆ ಇಟ್ಕೊಂಡಿದ್ದೀನಿ ಚಿಕನ್ಗೆ ನಾನು ಹುರ್ಕೊಂಡು ಬಂದಿದ್ನಲ್ಲ ಇಲ್ಲಿ ಎಲ್ಲವನ್ನು ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದಲ್ವಾ ಇದಕ್ಕೆ ನಾನು ತೊಳೆದು ಒಂಚೂರು ನೀಟಾಗಿ ಹಾಕೊಂಡಿದ್ದೀನಿ ಇಲ್ಲಿರೋ ಕೊತ್ತಂಬರಿ ಪುದೀನ ನೋಡಿ ಪುದೀನ ಕಮ್ಮಿ ಇದೆ ಕೊತ್ತಂಬರಿ ಜಾಸ್ತಿ ಇದೆ ಇದನ್ನು ಹಾಕ್ಕೊಂಡು ರುಬ್ಕೊಬರ್ತೀನಿ ನಾನು ನಿಮಗೆ ರುಬ್ಕೊಂಡು ಬರೋಣ ಕ್ಲಿಪ್ಪಿಂಗ್ ಅದು ಹೋಗ್ಬಿಟ್ಟಿದೆ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ನೀವು ಹಾಕ್ಕೊಳ್ಳಿ ಆಮೇಲೆ ಆರಿಸ್ಬಿಟ್ಟು ಅದಕ್ಕೆ ಟೊಮೆಟೊ ಜೊತೆಲಿ ಹಾಕ್ಕೊಂಡೆ ಮರ್ತದೆ ಹೇಳೋದನ್ನ ಅದಕ್ಕೋಸ್ಕರ ಇದು ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಇಲ್ಲಿ ಕೊತ್ತಂಬರಿ ಪುದೀನ ಹಾಕೋತಾ ಇದ್ದೀನಿ ಇಷ್ಟೂ ಗ್ರೀನ್ ಆಗಿ ಚೆನ್ನಾಗಿ ಬರುತ್ತೆ ನಾನು ಪುದೀನ ಕಮ್ಮಿ ಹಾಕೊಂಡಿನಿ ಕೊತ್ತಂಬರಿ ಜಾಸ್ತಿ ಹಾಕೊಂಡಿನಿ ಇವಾಗ ಬಿಸ್ತಲ್ವಾ ಇಟ್ಟು ಕೋಳಿನೂ ಇಟ್ಟು ಪುದೀನ ಸೊಪ್ಪು ಇಟ್ಟು ಅಂದ್ಬಿಟ್ಟು ಕೊತ್ತಂಬರಿ ಜಾಸ್ತಿ ಹಾಕೊಳ್ಳಿ ಮಟನಿಗೆ ಬೇಕಾದ್ರೆ ಪುದೀನ ಜಾಸ್ತಿ ಹಾಕೊಂಡು ಕೊತ್ತಂಬರಿ ಕಮ್ಮಿ ಹಾಕಬೋದು ಬೇಡ ಹ್ಞೂ ರುಬ್ಕೊಬರ್ತೀನಿ ನೋಡಿ ಇಲ್ಲಿ ಈರುಳ್ಳಿ ಕೆಂಪು ರುಬ್ಕೊ ಬಂದಿದ್ದೀನಿ ಇಲ್ಲೊಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನಾನು ಅದು ಕಮ್ಮಿ ಹಾಕಿದೆ ಅದಕ್ಕೆ ಎಲ್ಲ ಹಾಕೋತಾ ಇದ್ದೀನಿ ಇದೊಂಚೂರು ಅಕ್ಕಿ ವಾಸನೆವರೆಗೂ ಹುಟ್ಕೊಬರೋಣ ನೋಡಿ ಶುಂಠಿ ಎಲ್ಲ ಒಂಥರ ಚೆನ್ನಾಗಿ ಸ್ಮೆಲ್ ಬರ್ತದೆ ಇವಾಗ ನಾನು ಇಲ್ಲಿ ಬಂದರೆ ಈ ಕಡೆ ಇಲ್ಲಿ ನಾನು ಅವಾಗ್ಲೇ ತೋರ್ಸೋಕ್ಕಾಗಲಿಲ್ಲ ಸೋ ಸ್ನಾನಕ್ಕೆ ಹೋಗಿದ್ದ ಬರೋಷ್ಟರಲ್ಲಿ ನಾನು ಇಷ್ಟು ಉಪ್ಪು ಅರಶಿನ ಪುಡಿ ಒಂಚೂರು ಖಾರದ ಪುಡಿ ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೀನಿ ಚಿಕನ್ನ ಒಂದಿಷ್ಟು ಮೊಸರು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಚೆನ್ನಾಗಿ ಸಾಫ್ಟಾಗಿ ಚಿಕನ್ ಬರಲಿ ಅಂತ ಇವಾಗ ಇದಿಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನು ಜಾಸ್ತಿ ಮಾಡಿ ಚೆನ್ನಾಗಿ ಇದನ್ನ ಹುರ್ಕೊಳ್ಬೇಕು ಬಂದಿದ್ದೀನಿ ಇದಕ್ಕೆ ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಪುದೀನ ಇದನ್ನು ಹಾಕಿ ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೊಬತ್ತೀನಿ ಆವಾಗಲೇ ಹಾಕ್ಬೇಕು ಮಾಡ್ತದೆ ಅಂತ ಇವಾಗ ಹಾಕ್ತಾ ಇದ್ದೀನಿ ಇದ್ರ ಜೊತೆಲಿ ಚಿಕನ್ ಜೊತೆಲಿ ಚೆನ್ನಾಗಿ ನೀರೆಲ್ಲ ಸುಂಡ್ರ ಥರ ಕ್ಲೀನಾಗಿ ಹುರ್ಕೊಬರೋಣ ಆಯ್ತಾ ಇನ್ನು ಈ ಕುಕ್ಕರ್ ವೇಗಿಸಿಲ್ಲ ಅಷ್ಟರಲ್ಲಿ ನೋಡಿ ಚಿಕನ್ ಏನು ಸಣ್ಣದಾಗಿ ಹುರ್ಕೊ ಬಂದಿದ್ದೀನಿ ಕೂಡ ಆಗಿದೆ ಇದನ್ನು ಇದಕ್ಕೆ ಇವಾಗ ಮಸಾಲೆ ಹಾಕೋಣ ಇಲ್ಲಿ ಏನು ನಾನು ಮಸಾಲೆ ರುಬ್ಕೊ ಬಂದಿದೆ ಅದನ್ನ ಹಾಕ್ತಾ ಇದ್ದೀನಿ ಒಂದು ಹಾಕೋತೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ತೊಳೆದು ಹಾಕೋತೀನಿ ಬೇಯಿಸ್ಕೊಳ್ತೀನಿ ಒಂದು ಚಿಕನ್ನ ಚೆನ್ನಾಗಿ ಹೂವು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ನಾನು ಇದಕ್ಕೆ ಒಂದು ಸ್ವಲ್ಪ ಹಾಕಿದೆ ಚಿಕನ್ಗೆ ಏನು ಮ್ಯಾರಿನೇಟ್ ಮಾಡೋಕ್ಕೆ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳೋಣ ನೋಡಿಕೊಂಡು ಚೆನ್ನಾಗಿ ನಾನು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ತುಂಬ ತೆಳ್ಳಗೆ ಬೇಡ ಬಿರಿಯಾನಿಗೆ ಒಂದಂಗೆ ಮಾಡ್ಕೊಂಡ್ಬರ್ತೀನಿ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಚಮಚ ನಾನು ಅಚ್ಚಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ ಏನಕ್ಕೆಂದರೆ ಖಾರ ಕಮ್ಮಿ ಇದೆ ಹಸಿರು ಮೆಣಸಿನಕಾಯಿ ಹಾಕ್ಕೊಂಡು ಮೆಣಸು ಹಾಕ್ಕೊಂಡಿದ್ದೀನಿ ಆಮೇಲೆ ಜಾಸ್ತಿ ಆಗೋದ್ರೆ ತಿನ್ನಲ್ಲ ಹುಡುಗರು ಬಿಸಿಲು ಬೇರೆ ಅದರಿಂದ ಸ್ವಲ್ಪ ಒಂದು ಮುಕ್ಕಾಲು ಚಮಚದಷ್ಟು ನಾನು ಕಾಶ್ಮೀರ್ ಚಿಲ್ಲಿ ಪೌಡ್ರು ಒಂದು ಸ್ಪೂನಷ್ಟು ಧನಿಯ ಪೌಡ್ರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಒಂದೊಂಚೂರು ರುಚಿ ನೋಡಿಕೊಂಡು ಆಮೇಲೆ ಬೇಯುವಾಗ ಮಾಡ್ಕೊಳ್ಳೋಣ
ಇದನ್ನ ಚೆನ್ನಾಗಿ ಮುಚ್ಚಿ ಒಂದು ಚಿಕನ್ ಬೇಯಿಸ್ಕೊಂಡು 4-5 ನಿಮಿಷ ಬೇಯಿಸ್ಕೊಬತ್ತೀವಿ. ನೋಡೋಣ ಎಷ್ಟೊತ್ತ ಆಯ್ತದೆ. 4-5 ನಿಮಿಷ ಇರ್ತದೆ, 5-6 ನಿಮಿಷ ಆಯ್ತದ. ನೋಡಿ ಕ್ಲೀನಾಗಿ ಸಿಮ್ಮೆ ಒಂದು ಅರ್ಧ, ಫುಲ್ಲು ಮುಚ್ಚೋದು ಬೇಡ, ಒಂದು ಅರ್ಧ ಇಕ್ಕಿದ್ದೀನಿ ಬೇಯಿಸ್ಕೊಂಡ್ರೆ. ನಿನ್ನ ಇದು ವೆಯ್ಟ್ ಬಿಟ್ಟಿಲ್ಲ, ಬಿಡಲಿ ಅಷ್ಟಲ್ಲಿ ಇದು ಆಗೋಷ್ಟರಲ್ಲಿ ಅದನ್ನು ಇಡೋದು. ಇಲ್ಲ ಅಕ್ಕಿನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ, ನೋಡ್ಬೋದು ಇಲ್ಲೆಲ್ಲ ಎಷ್ಟು ಪಾತ್ರೆ ಆಲ್ರೆಡಿ ಇಲ್ಲಿ ತೊಳೆದೇ ಕಾಣಿಸ್ತಾ ಇದೆ. ಇಲ್ಲಿ ನಾಳೆ ನೋಡ್ಬೋದು ದೋಸೆಗೆ ಹಾಕಿದ್ದೀನಿ ಅಕ್ಕಿ, ಸಸ್ಯಟ್ಟಿ ಅಕ್ಕಿ, ಒಂಚೂರು ಉದ್ದಿನ ಬೇಳೆ, ಕಡಲೆಬೇಳೆ, ಮೆಂತ್ಯ, ಹೆಸರು ಬೇಳೆ, ಒಂಚೂರು ಅವಲಕ್ಕಿ, ಇಷ್ಟು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮೇಳೆ ದೋಸೆಗಾಗತ್ತೆ ಅದಾಯಿತು. ನಾಳೆ ಸದ್ಯಕ್ಕೆ ಹೆಂಗಾಲೆ ಸುಮಾರು 15 ದಿನ ಆಗಿರ್ತಿತ್ತು ದೋಸೆ ಇಡ್ಲಿ ಮಾಡೇ ಇರಲಿಲ್ಲ, ಅದಕ್ಕೋಸ್ಕರ. ಆಲ್ರೆಡಿ ಕಾಣ್ತಾ ಇರ್ಬೋದು ನಮ್ಮ ಪಪ್ಪಿ ಅಲ್ಲೇ ಇತ್ತು. ಈ ಪಪ್ಪಿಗೆ ನಾನು ಬೇಯಿಸಿಕ್ಕೊಂಡಿದ್ದೀನಿ, ಕಾಯ್ತಾ ಇದೆ ನೋಡಿ. ನಾನೇನು ತಾದೆ ಈ ಕಡೆನೆ ಇಲ್ಲಿ ಇದನ್ನ ಚೆನ್ನಾಗಿ ಬೇಯಿಸಿಕ್ಕೊಂಡಿದ್ದೀನಿ. ಇದು ಪಪ್ಪಿಗೆ ಹಾಕ್ಬಿಡ ಕೂಡ ಆಯಿತು. ಇದನ್ನ ಪಕ್ಕಕ್ಕೆ ನೋಡಿ ಬೆಂದಿದೆ ಕೂಡ, ಇನ್ನೊಂದು ಸ್ವಲ್ಪ ಬೇಯಬೇಕು. ನೋಡಿದೆ ಇದು ಇಲ್ಲಿ ಇಕ್ಕಿದ್ದೀನಿ. ಇವಾಗ ಇದು ವೆಯ್ಟ್ ಬಿಟ್ಟಿದೆ ಮಟನ್ ಬಿರಿಯಾನಿಗೆ. ಉರಿ ಜಾಸ್ತಿ ಮಾಡಿಕೊಂಡು ಬನ್ನಿ ಕುಕ್ಕರಲ್ಲಿ. ನೋಡಿದೆ ಇದು ಮಟನ್ ಬೆಂದಿದೆಯಾ ಅಂತ, ಬೆಂದಿದೆ ಕೂಡ ಒಂದ್ಸಲ ನೋಡಿಕೊಂಡು ಅಕ್ಕಿ ಹಾಕೋಕ್ಕೆ ಮುಂಚೆಗೆ ಬೇಯಿಸ್ಕೊಂಡಿದ್ಮೇಲೆ ಬೆಂದಿದೆ ಇಲ್ಲ ಅಂತ ನೋಡಿ ಇನ್ನು ಬೆಂದಿಲ್ಲ ಅಂದ್ರೆ ಇನ್ನೊಂದ್ಸಲ ಕೂಗಿಸ್ಕೊಂಡು. ಇವಾಗ ನಂದು ಮೂರು ಕೂಗಿಗೆ ಬೆಂದಿದೆ. ಈಗ ಅಕ್ಕಿನ ನಾನು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮೂರು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ, ನೆನೆಸಿ ಇಟ್ಕೊಂಡಿದ್ದೆ ಹೆಚ್ಚು ಕಡಿಮೆ 1.75 ಗಂಟೆ 1 ಗಂಟೆನೆ ಆಯಿತು. ಇದಕ್ಕೆ ನಾನು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೆಟಲಲ್ಲಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ, ಅದರಲ್ಲೂ ಇಟ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳೋದು. ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ನಂಗೆ ಹಾಕ್ಕೊಂಡಿದ್ದೀನಿ, ಆಯಿತಾ. ಇವಾಗ ಇದನ್ನು ಇನ್ನೇ ಬೇಯಲಿ. ಒಂಚೂರು ಬೆಂದಮೇಲೆ ಉಪ್ಪು ಸಪ್ಪೆನ ನೋಡಿಕೊಂಡು ಉಪ್ಪು ಬೇಕಂದ್ರೆ ಉಪ್ಪು ಹಾಕ್ಕೊಳ್ಳೋಣ, ಇನ್ನೊಂಚೂರು ಖಾರ ಬೇಕಂದ್ರೆ ಇನ್ನೊಂಚೂರು ಅಚ್ಚಕಾರದ ಪುಡಿ ಹಾಕ್ಕೊಳ್ಳೋಣ ಇದನ್ನು. ಅದಂತೂ ಕರೆಕ್ಟಾಗಿದೆ, ಅದೇನು ಬೇಡ. ಇದು ಬೇಯಲಿ, 1-2-3 ನಿಮಿಷ ಬೇಯಲಿ. ಬನ್ನಿ ಹಾಕಿದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ತೊಳೆದು ಮಡಿಕಿದೆ. ತಗೋ ನಮ್ಮ ಮನೆಯವ್ರು ಬಿಸಿಲಿಗೆ ಇಟ್ಬಿಟ್ಟವ್ರೆ, ಮನೆ ಬಿರಿಯಾನಿ ಆಗಿದೆ. ನಾವು ಯಾರು ನಾಶ ಮಾಡಿಲ್ಲ, ಅಲ್ಲೇ ಹೋಗಿ ಮಾಡ್ತೀವಿ ಎಲ್ಲ, ಅಲ್ಲಿಗೆ ತಗೊಂಡು ಹೋಗೋಣ. ನೋಡಿ ಮಟನ್ ಬಿರಿಯಾನಿ ಸೂಪರ್ ಆಗಿ ಬಂದಿದೆ, ಗಮ ಗಮ ಅಂತ ಇದೆ. ಜಾಸ್ತಿ ಮಟನ್ ಹಾಕಿ ಜಾಸ್ತಿ ಬಿರಿಯಾನಿನ ಮಾಡಿದ್ದೀನಿ ಸಾರ್, ಏನು ಮಾಡೋದು ಅಂದ್ಬಿಟ್ಟು ಎಲ್ಲರಿಗೂ ಚೆನ್ನಾಗಿ ಸಿಗಲಿ ಅಂತ. ಇವಾಗ ಇಲ್ಲಿ ಒಂದು ಕ್ಯಾರಿಯರ್ಗೆ ಹಾಕೊಂಬಿಡೋಣ ಎಲ್ಲ ತೊಗೊಂಡೋಗಿ. ನಾನು ಕ್ಯಾರಿಯರ್ಗೆ ಹಾಕ್ಕೊತೀನಿ, ಆಫ್ ಮಾಡಿರೋದು. ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ಬಿರಿಯಾನಿ, ಹತ್ರಕ್ಕೆ ನಾನು 3 ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ನಾವು ಅಲ್ಲೇ ಇನ್ನು ಸುವಾಸು ಕೂಡ ಅಲ್ಲೇ ಇದ್ದಾನೆ ಅನಿಸುತ್ತೆ. ಆಮೇಲೆ 3 ಬಿರಿಯಾನಿ ಮತ್ತು ಇನ್ನೊಂದು ಚಿಕನ್ ಗ್ರೇವಿ ಇಷ್ಟು ಹಾಕ್ಕೊಂಡು. ಏಯ್ ಇನ್ನೊಂದು ಖಾಲಿ ಬೇರೆ ಇದೆ, ಇಲ್ಲಾದ್ರೆ ಲಾಕ್ ಮಾಡೋಕ್ಕಾಗಲ್ಲ ಇದು. ಇದು ಅದಕ್ಕೆ ಮೊಸರು ಬಜ್ಜಿ ಇಟ್ಟು ಹಾಕ್ಕೊಂಡಿದ್ರೆ ಆಗಿರೋದು ಬೇಡ. ಇದಕ್ಕೊಂದು ಇವಾಗ ಹಂಗೆ ತಗೊಂಡು ಹೋಗ್ಬಾರ್ದು, ಒಂಚೂರು ಕಲ್ಲುಪ್ಪು ಒಂದು ಮಳೆ, ಒಂದು ಒಣಮೆಣಸಿನ್ಕಾಯಿ ಒಂದು ಮಳೆ, ಒಂದು ಈರುಳ್ಳಿ ಹಾಕ್ಕೊತೀನಿ ಸಣ್ಣದು, ಒಂದು ಮಳೆ ಕೊಡು, ಒಂದು ಮಳೆ ಪೀಸು ಕೊಡ್ತೀನಿ. ಇಷ್ಟು ಹಾಕ್ಕೊಳ್ಳೋಣ, ಹಾಕ್ಕೊಂಡು ತಗೊಂಡು ಹೋಗೋಣ. ಅಲ್ಲಿ ಯಾವಾಗ ನಾಷ್ಟ ಮಾಡೋಣ? ವಿಡಿಯೋ ಎಂಡ್ ಮಾಡ್ತೀಯಾ? ವಿಡಿಯೋ ಎಂಡ್ ಮಾಡ್ತೀಯಾ? ನೋಡಿ ಸ್ವಚ್ಛತೆಗೆ ಅಲ್ಲೇ ಇರ್ತದೆ ಅನ್ಸುತ್ತೆ. ನೋಡೋಣ ಆಯಿತು. ಇವತ್ತು ಮಂಗಳವಾರದ್ದು ಬೆಳಗ್ಗೆನೆ ಬಿರಿಯಾನಿನೂ, ಭಾನುವಾರನು ಕೂಡ ನಾವು ಮಾಡೇ ಇಲ್ಲ. ಆಳೆ 15 ದಿನ ಆಯ್ತಲ್ಲ ರಜು, ಮಾಡೇ ಇಲ್ಲ. ಭಾನುವಾರ ನಾವು ಇದು ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಸ್ವಾತಿ ಪಾಪ ಕರ್ಕೊಂಡು, ಅದರಿಂದ ಮಾಡಿಲ್ಲ. ಇವತ್ತು ಮಾಡಿದ್ದೀನಿ. ವಿಡಿಯೋ ಇಷ್ಟೇ, ಎಲ್ಲರೂ ಇಷ್ಟ ಆಗುತ್ತೆ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಮಗಳು ಹುಡ್ತಪ್ಪ ಹೇಳ್ತಿಕ್ಕನ್ರಿ ಅವಾಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ನನಗೆ ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ನಾಳೆ ಸಿಗ್ತೀನಿ, ಬಾಯ್.